ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಗುಜರಾತ್ ಟೈಟನ್ಸ್ ಆ್ಯಂಡ್ RCB. ಒಂಥರ ಎಲ್ಲರಿಗೂ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟಿರ್ತೈತಿ. ಏನಕ್ಕೆ ಅಂತಂದರೆ, ಹ್ಯಾಟ್ರಿಕ್ ಸೋಲುಗುರು ನಮ್ಮ RCBಗೆ. ನಾವೇನು ಡಿಸ್ಕಸ್ ಮಾಡಿದ್ವಿ ಮಿಡ್ ಮ್ಯಾಚಲ್ಲಿ, ವಿಡಿಯೋ ನೋಡಿದ್ರೆ ಅಂತಂದರೆ ಗೊತ್ತಾಗಿರುತ್ತೆ. ವಿರಾಟ್ ಕೊಹ್ಲಿ ಅವರು ಹಾಫ್ ಸೆಂಚುರಿ ಹೊಡೆದ್ರು, ಅದು ಇದು ಅಂತೆಲ್ಲ ವಿಡಿಯೋ ಮಾಡಿದ್ದೆ. ಜೋಶಲ್ಲಿ ಹೆವಿಯಾಗೆ ಸೊ ಗೊತ್ತಿತ್ತು ನನಗೆ 170 ಸಾಲಲಾಗುರು ಇದರಲ್ಲಿ ಅಂತ. ಅಂದರೆ ಸ್ವಲ್ಪ ಇಂಟೆಂಟ್ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿರಬೇಕಾಗಿತ್ತು. ಫಸ್ಟ್ ತಪ್ಪು ಮಾಡಿದ್ದು RCBಯಲ್ಲಿ ಅಂತಂದರೆ, ಬ್ಯಾಟಿಂಗ್ ತೊಗೊಂಡು ತಪ್ಪು ಮಾಡಿದ್ವು ಆಯಿತಾ. ಮಧ್ಯಾಹ್ನದ ಮ್ಯಾಚ್ ಆದರೂ ಕೂಡ ಸ್ವಲ್ಪ ಸುಸ್ತಾಗ್ತಾರೆ ಅದು ಇದು ಅಂತ ಅಂದ್ಕೊಂಡು, ಪ್ಲೇಯರ್ಸ್ಗಳೆಲ್ಲ ಸುಸ್ತಾಗ್ತಾರೆ ಫೀಲ್ಡಿಂಗ್ ಮಾಡೋದೆ ಅಂತ ಅಂದ್ಕೊಂಡು, ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಬ್ಯಾಟಿಂಗ್ನ ತೊಗೊಂಬಿಟ್ರು. ಬಟ್ RCBಗೆ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ, ಇವರು ಗುಜರಾತ್ ಟೈಟನ್ಸ್ ಅವರು ಚೇಸ್ ಎಷ್ಟು ನೀಟಾಗಿ ಸಲೀಸಾಗಿ ಮಾಡ್ತಾರೆ ಅಂತಂದರೆ, ಎಷ್ಟು ಸ್ಕೋರ್ ಇದ್ರೂ ಬಿಡಲ್ಲ, 190 ಎಲ್ಲ ಚೇಸ್ ಮಾಡಿದರೆ. ಸೊ ಇದನ್ನ ಒಂದು ತಲೆಯಲ್ಲಿ ಇಟ್ಕೊಂಡು ಡಿಸಿಷನ್ ಮಾಡಿರಬೇಕಾಗಿತ್ತು. ನನ್ನ ಪ್ರಕಾರ ಫಸ್ಟು ಬೌಲಿಂಗೇ ಮಾಡಿರಬೇಕಾಗಿತ್ತು. ಇವ್ರಿಗೆ ಚೇಸ್ ಮಾಡಿ ಅಂತ ಕೊಟ್ರಿ ಅಂದರೆ ಪಕ್ಕ ಹೊಡಿತಾರೆ ಬಂದ್ಬಿಟ್ಟು. ಸೊ ಅದೇ ಥರ ಆಗಿದೆ ಇವಾಗ. ಟೆವಾಟಿಯಾ ಮತ್ತು ಮಿಲ್ಲರ್ ಬಂದು ನಿಂತ್ಕೊಂಡು ಸರಿ ವಾಂಚಿ ಎಲ್ಲ ತೀರ್ಥ ಕೊಡಿಸ್ಬಿಟ್ಟು ಕಳಿಸಿದ್ರು RCB. ಸೊ ಏನೋ ಮಾಡೋದಕ್ಕಾಗೋದಿಲ್ಲ ಅಂತಂದರೂ ಕೂಡ RCB ಡೂ ಆರ್ ಡೈ ಕಂಡೀಷನ್ಗೆ ಬಂದುಬಿಟ್ಟಿದ್ದಾರೆ ಆಲ್ರೆಡಿ. ಇವಾಗ ಮುಂಚೆನೇ ಇತ್ತು, ಇನ್ಮೇಲೆಲ್ಲ ಡೂ ಆರ್ ಡೈ ಮ್ಯಾಚ್ಗಳು. ನಿಮಗೆ ಇನ್ನು 4 ಮ್ಯಾಚ್ RCBಗೆ ಏನಿದೆ, ಈ 4 ಮ್ಯಾಚಿಗೆ 4 ಮ್ಯಾಚ್ ಗೆದ್ರು ಅಂತಂದರೆ ಒಂದು ಚಾನ್ಸ್. ಇವಾಗ 5 ಮ್ಯಾಚ್ನಾಗ ಗೆದ್ದರೆ 5+4 9 ಮ್ಯಾಚ್ ಗೆದ್ರು ಅಂತಂದರೆ ಪಕ್ಕ ಕ್ವಾಲಿಫೈ ಆಗ್ತಾರೆ. ಇನ್ನೊಂದು ಮ್ಯಾಚ್ ಅವರು ಸೋತರು ಅಂತಂದರೆ ರನ್ ರೇಟ್ ಪಕ್ಕ ಬಂದ್ಬಿಟ್ಟು ಇಡ್ತೈತೆ. ರನ್ ರೇಟ್ RCBದು ಮೊದಲೇ ಊಟ ಇಕ್ಕಿಸ್ಕೊಂಡಿದೆ. ಸೊ RCB ಕ್ವಾಲಿಫೈ ಆಗೋದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಇನ್ ಕೇಸ್ ಏನಾದರೂ 1 ಮ್ಯಾಚ್ನ ಸೋತರು ಅಂತ ಅಂದರೂ ಕೂಡ ಇನ್ನಿರೋ ಅಂತ 4 ಮ್ಯಾಚ್ಗೆ 4 ಮ್ಯಾಚ್ನು ಹೊಡಿಬೇಕು. ಅದರಲ್ಲೂ ಗುಜರಾತ್ ಟೈಟನ್ಸ್ ಮೇಲೆ 1 ಮ್ಯಾಚ್ ಇದೆ, ಇವ್ರ ಮೇಲೆ ಬೇರೆ ಒಂದಿದೆ, ಸನ್ ರೈಸರ್ಸ್ ಮೇಲೆ ಒಂದಿದೆ, CSK ಮೇಲೆ ಒಂದಿದೆ. ಸೊ ಏನು ಅಂತ ಹೇಳೋಕ್ಕಾಗ್ತಿಲ್ಲ. ಪಂಜಾಬ್ ಕಿಂಗ್ಸ್ ಮೇಲೆ ಒಂದಿದೆ. ಸೊ ಸೈಕ್ ಆಗ್ತಾ ಇದೆ ನಮಗಂತೂ RCB ಫ್ಯಾನ್ಸ್ಗಳಿಗೆ. ಏನಕ್ಕೆ ಅಂದರೆ, ಸ್ಟಾರ್ಟಿಂಗ್ ಆಫ್ ದ ಸೀಸನಲ್ಲಿ ಅಷ್ಟು ಚೆನ್ನಾಗಿ ಆಡ್ಕೊಂಬಂದು ನಿಮಗೆ 7 ಮ್ಯಾಚಲ್ಲಿ 5 ಮ್ಯಾಚ್ನಾಗ ಗೆದ್ದಿದ್ರು ಅಂತ ಕಾಣಿಸುತ್ತೆ. ಸ್ಟಾರ್ಟಿಂಗ್ 7 ಮ್ಯಾಚಲ್ಲಿ 5 ಮ್ಯಾಚ್ನಾಗ ಗೆದ್ದಿದ್ರು. ಅದಾದಮೇಲೆ ಒಂಥರ ನಿರಾಸೆ ಮಾಡ್ತಾ ಇದ್ದಾರೆ ನಮ್ಮ RCB. ಅಂದರೆ ಏನೋ ಮಾಡೋದಕ್ಕಾಗಲ್ಲ. ಆಬ್ವಿಯಸ್ಲಿ ಕ್ಲೋಸ್ ಗೇಮ್ ತೊಗೊಂಬಂದಿದ್ರು, ಲಾಸ್ಟ್ವರೆಗೂ ತೊಗೊಂಬಂದಿದ್ರು. ಬಟ್ ಆದರೂ ಕೂಡ ಇದು ಶಾರ್ಟ್ ಆಯಿತು, ಇನ್ನೂ ಒಂದು 20-30 ರನ್ ಶಾರ್ಟ್ ಆಯಿತು ಅಂತ ನಾನು ನಿಮ್ಗೆ ಹೇಳಿದ್ದೆ. ನಿಮಗೆ ಫಸ್ಟ್ ಇದರಲ್ಲೇ ಪಕ್ಕ ಹೊಡೆದು ಹೇಳ್ದಂಗೆನೇ ಆಯಿತು. ನೀವು ಹೇಳ್ಬೋದು ಜಾಸ್ ಹೇಜಲ್ವುಡ್ ಅವ್ರು ನಾಯಿ ಹೊಡ್ಸ್ಕೊಂಡು ಹೊಡ್ಸ್ಕೊಂಡ್ರು, ಮಾಮ ಓವರ್ ಹೊಡ್ಸ್ಕೊಂಡಿಲ್ಲ ಅಂತಂದರೆ ಏನಾದ್ರೂ ಮಾಡಿರ್ಬೋದಾಗಿತ್ತು ಅಂತ ಹೇಳ್ಬೋದು ನೀವು. ಜಾಸ್ ಹೇಜಲ್ವುಡ್ ಅವರು ನಿಮಗೆ 2 ಓವರ್ ಸ್ಟಾರ್ಟಿಂಗ್ 2 ಓವರ್ ಚೆನ್ನಾಗಿ ಹಾಕಿದ್ರು, ಬಟ್ 3rd ಓವರ್ ಹಾಕಿದ್ರು ಅಲ್ಲೇ ಹೊಡ್ಸ್ಕೊಂಡಿಲ್ಲ, 17 ರನ್ನು ಬಂತು ಆ ಓವರಲ್ಲಿ. ಬಟ್ ಅಗ್ರೆಸಿವ್ ಇಂಟೆಂಟಲ್ಲಿರೋ ಬ್ಯಾಟ್ಸ್ಮನ್ನ ನೀವು ತಡೆಯೋದಕ್ಕಾಗೋದಿಲ್ಲ. ಅಂದರೆ ನಿಮಗೆ ಹರ್ಷಲ್ ಪಟೇಲ್ ಅವರು ಚೆನ್ನಾಗಿ ಮಾಡಿದ್ರು. ಹರ್ಷಲ್ ಪಟೇಲ್ ಅವರು ಕೂಡ ಲಾಸ್ಟ್ ಬಾಲ್ 6 ಹೊಡ್ಸ್ಕೊಂಬಿಟ್ರು, ಅಲ್ಲಿಗೇ ಮುಗ್ದೋಯ್ತು 19th ಓವರೇ ಮಠ ಹತ್ತಿತ್ತು ಮ್ಯಾಚು. ನಿಮಗೆ 6 ಬಾಲಿಗೆ 7 ರನ್ ಏನೋ ಬೇಕಾಗಿತ್ತು ಆರ್ ಬಾಲಿಗೆ. ಸೊ ಅಲ್ಲೇ ಮ್ಯಾಚ್ ಮುಗ್ದೋಯ್ತು ನಿಮಗೆ, 19th ಓವರೇ ಮುಗ್ದೋಯ್ತು, ಲಾಸ್ಟ್ ಓವರಲ್ಲಿ ಮ್ಯಾಚೇ ಇರಲಿಲ್ಲ. ಸೊ ಜಾಸ್ ಹೇಜಲ್ವುಡ್ ಇಲ್ಲಿ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ಅವರು ಚೆನ್ನಾಗೇ ಮಾಡಿದರೆ, ಆದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಬಟ್ ನಮ್ಮ ಬ್ಯಾಟ್ಸ್ಮನ್ಗಳು ಸ್ವಲ್ಪ ಅಗ್ರೆಸಿವ್ ಇಂಟೆಂಟಿಂದ 200 ಕ್ರಾಸ್ ಮಾಡಿರಬೇಕಾಯಿತು. 200 ಕ್ಲಾಕ್ ಮಾಡಿದ್ರು ಅಂತಂದರೆ ಒಂದು ಚಾನ್ಸ್ ಇರುತ್ತೆ ಅಷ್ಟೇ ಈ ಸ್ಟೇಡಿಯಮಲ್ಲಿ, ಎಸ್ಪೆಷಲಿ ಈ ಸ್ಟೇಡಿಯಮಲ್ಲಿ. ಡಿ ವೈ ಪಾಟೀಲಲ್ಲಿ ಹಂಗಲ್ಲ, ಮತ್ತು ನಿಮಗೆ MCS ಸ್ಟೇಡಿಯಮಲ್ಲಿ ಈ ಥರ ಅಲ್ಲ, ಅಲ್ಲಿ ಡಿಫೆಂಡ್ ಮಾಡ್ಕೊಳ್ಳಬಹುದು. ಬಟ್ ಈ ಸ್ಟೇಡಿಯಮಲ್ಲಿ 200 ಇರಲೇಬೇಕು ಗುರು ಟಾರ್ಗೆಟು, ನೀವು ಡಿಫೆಂಡ್ ಮಾಡ್ಕೊಬೇಕು ಅಂತಂದರೆ. ಇದನ್ನೆಲ್ಲ ನೋಡಿದವ್ರು ಏನು ಮಾಡ್ತಾರೆ ಅಂತಂದರೆ, ಗುಜರಾತ್ ಟೈಟನ್ಸ್ ಅವರು ಚೇಸ್ ಮಾಡ್ತಿರೋ ರೇಂಜ್ ನೋಡ್ತು ಅಂತಂದರೆ ಒಂಥರ ಆನೇನು ಹೊಡೆಯೋಕ್ಕಾಗಲಿಲ್ಲ, ಏನು ಹೊಡೆಯೋಕ್ಕಾಗಲಿಲ್ಲ. ನಾನು ಬೆಳಿಗ್ಗೆ ಪ್ರೀ ಶೋಲ್ ಹೇಳಿದ್ದೆ, ಒಂದು ಆನೇ ನೋಡಿಬೇಕು ಇವತ್ತು ಅಂತ. ಆನೆ ಹೊಡೆಯೋಕ್ಕಾಗಲಿಲ್ಲ RCB ಕೈಲಿ ಇವತ್ತು. ಇನ್ನೂ ಒಂದು ಮ್ಯಾಚ್ ಇದೆ RCBಗೆ ಆನೆ ಮೇಲೆ, ಆ ಆನೆನ ಹೊಡಿಲೇಬೇಕು, ಇಲ್ಲ ಅಂದರೆ ಪಕ್ಕ ಔಟ್ ಆಫ್ ದ ಟೂರ್ನಮೆಂಟು. ನೆಕ್ಸ್ಟ್ ಮ್ಯಾಚ್ ಏನಾದರೂ ಸೋತರು ಅಂದರೆ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಆಗೋಗ್ಬಿಡ್ತೀವಿ ನಾವು. ಅಂದರೆ 8 ಮ್ಯಾಚ್ ಇಟ್ಕೊಂಡು ನೀವು ರನ್ ರೇಟ್ ಬಂದ್ಬಿಡುತ್ತೆ, ರನ್ ರೇಟಲ್ಲಿ ಹೋಗಿ ಹಾಕಿಸ್ಕೊಂಡಿದ್ದಲ್ಲ RCBದು. ಇನ್ನು 4-5 ಮ್ಯಾಚ್ ಎತ್ತಿದ್ರು ಕೆಲವು ಮೇಲ್ಗಡೆಗೆ ಹೋಗೋದಿಲ್ಲ. ಸೊ ಕೆಳಗಡೆ ಪಾತಾಳದಲ್ಲಿ ಕಚ್ಕೊಂಡಿದ್ದಾರೆ ರನ್ ರೇಟು. ನಮ್ಮದೇ ಲಾಸ್ಟ್ ಅಂತ ಕಾಣಿಸಿದೆ ರನ್ ರೇಟು ಇರೋವಂಥ ಪಾಯಿಂಟ್ಸ್ ಟೇಬಲಲ್ಲಿ. ಏನು ಗುರು ಗುಜರಾತ್ ಟೈಟನ್ಸ್ ಅವರ ಕತೆ, ಈ ಲೆವೆಲ್ಲಿಗೆ ಆಡ್ತವರಲ್ಲ, ಒಂದೇ ಒಂದು ಮ್ಯಾಚ್ನ ಸೋತಿದ್ರೆ ಆಡಿರುವಂಥ ಮ್ಯಾಚಲ್ಲಿ. ಸೊ ಆಲ್ಮೋಸ್ಟ್ ಅವರು ಕ್ವಾಲಿಫೈ ಆದಂಗೆನೆ ಈ ಮ್ಯಾಚ್ ಗೆದ್ದಿರೋದ್ರಿಂದ 8 ಮ್ಯಾಚ್ ಗೆದ್ದು ಟೇಬಲ್ ಟಾಪಲ್ಲೇ ಇದ್ದಾರೆ. ಅವ್ರು ಅಲ್ಲಾಡ್ಸೋಕ್ಕೂ ಕೂಡ ಯಾರ ಕೈಲೂ ಆಗ್ತಾ ಇಲ್ಲ. ಇವತ್ತು ರಾಜಸ್ಥಾನ್ ರಾಯಲ್ಸ್ ಗೆದ್ರು ಕೂಡ ಟಾಪಿಗೆ ಹೋಗೋಕ್ಕಾಗಿಲ್ಲ, ಸೆಕೆಂಡ್ ಪೊಸಿಷನಲ್ಲೇ ಇರ್ತಾರೆ. ಸೊ ಇವ್ರು ಆಲ್ಮೋಸ್ಟ್ ಕ್ವಾಲಿಫೈ ಅಂತ ಅಂದ್ಕೊಳ್ಳಿ. ಇನ್ನಿರೋವಂಥ ಮ್ಯಾಚಲ್ಲಿ 1 ಮ್ಯಾಚೋ 2 ಮ್ಯಾಚ್ ಗೆದ್ರು ಅಂದರೆ ಪಕ್ಕ ಕ್ವಾಲಿಫೈ. ಸೊ ಒಂಥರ ಹೊಸ ಟೀಮು ಬಂದ್ಬಿಟ್ಟು ಒಂಥರ ಎಲ್ಲರಿಗೂ ಹಳೆ ಟೀಮ್ಗಳಿಗೆ ಆಫ್ ಇಟ್ಕೊಂಡು ಹೋಗೋದು ಅಂತಂದರೆ ಇದೇನೇ. ಸೊ ಏನೋ ಮಾಡೋದಕ್ಕಾಗೋದಿಲ್ಲ. RCB ನೆಕ್ಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ಅಷ್ಟೇ. ಹ್ಯಾಟ್ರಿಕ್ ಸೋತಿರೋದ್ರಿಂದ ಕಾನ್ಫಿಡೆನ್ಸ್ ಅಂತೂ ಕೆಳಗಡೆ ಬಂದಿರುತ್ತೆ. ಬಟ್ ಅದೇ ಬ್ಯಾಟಿಂಗಲ್ಲಿ ಸ್ವಲ್ಪ ಇಂಟೆಂಟ್ ಅಗ್ರೆಸಿವ್ ಆಗೇ ಇರಬೇಕು. ಬ್ಯಾಕಪ್ ಇತ್ತು ಸಿಕ್ಕಾಪಟ್ಟೆ RCBಗೆ, ನಿಮ್ಗೆ ಇನ್ನ ಲುಮ್ರಾ ಅವರು ಇದ್ರು, ಅವರಿದ್ರು, ಇವರಿದ್ರು, ಎಲ್ಲ ಇದ್ರು. ಸ್ವಲ್ಪ ಅಗ್ರೆಸಿವ್ ಇಂಟೆಂಟಲ್ಲಿ ಪುಷ್ ಮಾಡಿ ಆಡಿರಬೇಕಾಗಿತ್ತು, ಔಟ್ ಆದರೂ ಪರವಾಗಿಲ್ಲ ಗುರು ಅಂತ. ಇವಾಗ ಆಗಿದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ, ಆಗಬೇಕಾಗಿರೋದ್ರ ಬಗ್ಗೆ ಮಾತಾಡಬೇಕಷ್ಟೇ. 4 ಮ್ಯಾಚ್ನ ಹೆಂಗೆ ಗೆಲ್ಲೋದು RCB ಅಂತ ಯೋಚನೆ ಮಾಡಬೇಕಷ್ಟೇ. ಇನ್ನು ಮಿಕ್ಕಿರೋ ಅಂತ 4 ಮ್ಯಾಚಿಗೆ ಗೆಲ್ಬೋದಾ ಅಂತ ಕೇಳಿದ್ರೆ ಗೆಲ್ಲಬಹುದು, ಪ್ರಯತ್ನ ಪಟ್ಟರು ಅಂತ ಅಂದರೆ. ಬಟ್
ಹ್ಯಾಟ್ರಿಕ್ ಸೋತಿರೋದ್ರಿಂದ ಕಾನ್ಫಿಡೆನ್ಸ್ ಲೋ ಅಲ್ಲಿ ಇರ್ತೈತೆ. ಬಟ್ ಗೆಲ್ಲಲೇಬೇಕಾದಂಥ ಪರಿಸ್ಥಿತಿ ಬಂದು ಬಿದ್ದಿದೆ ನಮ್ಮ ಆರ್ ಸಿ ಬಿಗೆ. ನಾವೇನು ಸ್ಟಾರ್ಟಿಂಗಲ್ಲಿ ಆಡಿದ್ದ ನೋಡ್ಬಿಟ್ಟು ಫಸ್ಟ್ ವಯಸ್ಸಲ್ಲಿ ಆಡಿದ್ದು ನೋಡ್ಬಿಟ್ಟು ಅವನ ಅಜ್ಜಿ ಆಲೇ ಕ್ವಾಲಿಫೈ ಆಗೋಗ್ಬಿಟ್ವಿ, ಆರೇಂಜಿಗೆ ಜೋಶಲ್ಲಿದ್ವಿ ನಾವು ಬೇರೆಯವ್ರಿಗೆಲ್ಲ ಉಸ್ಕೊಂಡು. ಬಟ್ ಇವಾಗ ನಮ್ದೇ ಈ ಥರ ಊರು ಬಾಗಿಲಾಗ್ತಾಯಿದೆ, ಹ್ಯಾಟ್ರಿಕ್ ಹ್ಯಾಟ್ರಿಕ್ ಎಲ್ಲ ಸೋತ್ಕೊಂಡು. ಇನ್ನು ಎಷ್ಟು ಮ್ಯಾಚ್ ಸೋಲ್ತಾರೋ ಗೆಲ್ತಾರೋ ಗೊತ್ತಿಲ್ಲ ನನಗೆ, ಅದನ್ನು ಪ್ರಿಡಿಕ್ಟು ಕೂಡ ಮಾಡೋದಕ್ಕಾಗೋದಿಲ್ಲ. ಆ್ಯಸ್ ಎಕ್ಸ್ಪೆಕ್ಟೆಡ್ ಮಿಡ್ ಮ್ಯಾಚಲ್ಲಿ ಸ್ಕೋರ್ ಸಾಲಲ್ಲ ಅಂತ ಹೇಳಿದೆ, ಕೊನೆಗೂ ಸಾಲ್ದಂಗೆ ಆಗೋಯ್ತು. ಸೊ ನಿಮ್ಗೇನಿಸ್ತು ಇವತ್ತಿನ ಮ್ಯಾಚು ಆರ್ ಸಿ ಬಿ ಎಲ್ಲಿ ಮಿಸ್ ಮಾಡ್ಕೊಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಪ್ರಕಾರ ಆರ್ ಸಿ ಬಿ ಬೌಲಿಂಗಲ್ಲಿ ಮಿಸ್ ಮಾಡ್ಕೊಂಡಿಲ್ಲ, ಈ ಮ್ಯಾಚಲ್ಲಿ ಹೈ ಸ್ಕೋರಿಂಗ್ ಆಗುವಂಥ ಮ್ಯಾಚನೇ. ಪಿಚ್ಚು ಬ್ಯಾಟಿಂಗಿಗೆ ಸ್ಯೂಟಬಲ್ ಇರುವಂಥ ಪಿಚ್ಗಳೇ, ಬೌಲರ್ನ ಬ್ಲೇಮ್ ಮಾಡೋದಕ್ಕಾಗೋದಿಲ್ಲ. ನನ್ನ ಪ್ರಕಾರ ಬ್ಯಾಟಿಂಗಲ್ಲೇ ಎಡವರ್ಟ್ ಮಾಡ್ಕೊಂಡಿದ್ದು, ಆರ್ ಸಿ ಬಿ ಹೊಡೆದಿರಬೇಕಾಗಿತ್ತು, ಅಗ್ರೆಸಿವ್ ಇಂಟೆಂಟಲ್ಲಿ ಆಡಿರಬೇಕಾಗಿತ್ತು ಅಂತಲೇ ಹೇಳ್ತೀನಿ. ನಿಮ್ಗೇನಾದರೂ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಯರ್ಸ್, ಬಾಯ್.